ನಮಸ್ಕಾರ ವೀಕ್ಷಕರೇ ಹಿಂದಿನ ವಿಡಿಯೋದ ಮುಂದುವರಿದ ಭಾಗ ಇದು ಹಿಂದಿನ ವಿಡಿಯೋದಲ್ಲಿ ಅಗ್ನಿಹೋತ್ರ ಹೋಮದ ಪ್ರಯೋಜನ ಮತ್ತು ವಿಶೇಷತೆ ಏನೆಂದು ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಅಗ್ನಿಹೋತ್ರ ಹೋಮವನ್ನು ಹೇಗೆ ಮಾಡುವುದು ಮತ್ತು ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವುದು ಹಾಗೂ ಶ್ಲೋಕ ಯಾವುದು ಎಂದು ಎಲ್ಲ ಮಾಹಿತಿಯನ್ನು ತಿಳಿಯೋಣ ಹಿಂದಿನ ವಿಡಿಯೋ ನೋಡಿ ಈ ವಿಡಿಯೋವನ್ನು ನೋಡಿ ವಿಶೇಷ ಮಾಹಿತಿ ಇದಾಗಿದೆ ಅಗ್ನಿಹೋತ್ರ ಹೋಮಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ತಾಮ್ರದ ಹೋಮಕುಂಡ ಎರಡನೇದಾಗಿ ಬೆರಣಿ ಎರಡು ಚಮ ಚ ಅಕ್ಕಿ ಅಂದರೆ ಹೋಮಕ್ಕೆ ಬಳಸುವ ಅಕ್ಕಿ ತುಂಡಾಗಿರಬಾರ್ದು ಮತ್ತು ಪಾಲಿಶ್ ಮಾಡಿರಬಾರ್ದು ಕೆಂಪು ಅಕ್ಕಿ ಕೂಡ ಆಗುತ್ತದೆ ಹಸುವಿನ ತುಪ್ಪ ದೀಪ ಹಾಗೂ ಬೆಂಕಿ ಪೊಡ್ನ ಇನ್ನು ಅಗ್ನಿಹೋತ್ರ ಹೋಮ ಮಾಡುವ ವಿಧಾನ ಮೊದಲಿಗೆ ಬೆರಣಿಯನ್ನು ತ್ರಿಕೋನಾಕೃತಿಯಲ್ಲಿ ತುಂಡರಿಸಿಕೊಳ್ಳಿ ನಂತರ ಬೆರಣಿಯ ತುಂಡುಗಳಿಗೆ ತುಪ್ಪವನ್ನು ಸವರಿ ತ್ರಿಕೋನಾಕೃತಿಯಲ್ಲಿ ಕುಂಡದಲ್ಲಿಡಿ ಒಂದು ಬೆರಣಿಯ ತುಂಡಿಗೆ ತುಪ್ಪವನ್ನು ಸವರಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಕುಂಡದಲ್ಲಿನ ಎಲ್ಲ ಬೆರಣಿಯೂ ಉರಿಯುವಂತೆ ಮಾಡಿ ಹಾಗೂ ಅಕ್ಕಿಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ನಂತರ ನಿಮ್ಮ ಹೆಬ್ಬೆರಳು ತೋರು ಬೆರಳು ಮತ್ತು ಉಂಗುರ ಬೆರಳನ್ನು ಸೇರಿಸಿ ಗೋಮುಖ ಮುದ್ರೆಯ ಸಹಾಯದಿಂದ ತುಪ್ಪ ಬೆರೆಸಿದ ಅಕ್ಕಿಯನ್ನು ತೆಗೆದುಕೊಂಡು ಅಗ್ನಿಗೆ ಅರ್ಪಿಸಬೇಕು ಅಕ್ಕಿಯನ್ನು ಎರಡು ಪಾಲು ಮಾಡಿ ಇಟ್ಕೊಳ್ಬೇಕು ಸರಿಯಾಗಿ ಸೂರ್ಯಾಸ್ತ ಅಥವಾ ಸೂರ್ಯೋದಯದ ಸಮಯಕ್ಕೆ ಈ ರೀತಿಯ ಮಾಡಬೇಕು ಅಗ್ನಿಕುಂಡಕ್ಕೆ ಹಾಕುವಾಗ ಈ ಕೆಳಗಿನ ಮಂತ್ರಗಳನ್ನು ತಪ್ಪದೇ ಪಠಿಸಬೇಕು ಸೂರ್ಯೋದಯದ ಅಗ್ನಿಹೋತ್ರ ಹೋಮದ ಮಂತ್ರಗಳು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತೆಯೇ ಸ್ವಹ ಪ್ರಜಾಪತೆಯೇ ಇದಂ ನ ಮಮಮ ಸೂರ್ಯಾಸ್ತದಲ್ಲಿ ಮಾಡುವಂತಹ ಅಗ್ನಿಹೋತ್ರ ಹೋಮದ ಮಂತ್ರಗಳು ಅಗ್ನಯೇ ಸ್ವಹ ಅಗ್ನೆಯೇ ಇದಂ ನ ಮಮ ಪ್ರಜಾಪತೆಯೇ ಸ್ವಹ ಪ್ರಜಾಪತೆಯೇ ಇದಂ ನ ಮಮಮ ಈ ಅಗ್ನಿಹೋತ್ರ ಮಂತ್ರಗಳನ್ನು ಪಠಿಸಿದ ನಂತರ ಭಕ್ತಿಯಿಂದ ಅಗ್ನಿಕುಂಡಕ್ಕೆ ನಮಸ್ಕರಿಸಿ ನಿಮಗಿಷ್ಟವಾದ ಮಂತ್ರವನ್ನ ಅದರಲ್ಲೂ ಸೂರ್ಯ ದೇವನಿಗೆ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಮಾತ್ರ ಸಮರ್ಪಿತವಾದ ಮಂತ್ರವನ್ನು ಪಠಿಸಿ ಇತರೆ ಮಂತ್ರಗಳನ್ನು ಸಹ ಪಠಿಸಬಹುದು ಹಾಗೆ ನೀವು ಕೈಗೊಂಡ ಅಗ್ನಿಹೋತ್ರ ಹೋಮವನ್ನು ಮುಕ್ತಾಯಗೊಳಿಸಬಹುದು ಬೂದಿಯನ್ನು ಸ್ವಚ್ಛವಾದ ಗಿಡಗಳ ಬುಡಕ್ಕೆ ಹಾಕಬಹುದು ಒಂದು ಗ್ಲಾಸ್ ನೀರಿಗೆ ಚಿಟಿಕೆ ಬೂದಿಯನ್ನು ಹಾಕಿ ಕುಡಿಯಬಹುದು ಒಂದು ಅಧ್ಯಯನದ ಪ್ರಕಾರ ನಾವು ಯಾವ ಜಾಗದಲ್ಲಿ ಅಥವಾ ಸ್ಥಳದಲ್ಲಿ ಅಗ್ನಿಹೋತ್ರ ಹೋಮವನ್ನು ಮಾಡುತ್ತೇವೆಯೋ ಆ ಸ್ಥಳದಲ್ಲಿ ಜಲ ಶುದ್ಧವಾಗುತ್ತದೆ ಎಂದು ತಿಳಿದು ಬಂದಿದೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗಗಳಿಗೆ ಸೇರಿದಂತೆ ಇನ್ನೂ ಹೆಚ್ಚಿನ ರೋಗಗಳ ನಿಯಂತ್ರಣಕ್ಕೆ ಅಗ್ನಿಹೋತ್ರ ಹೋಮ ಪ್ರಯೋಜನಕಾರಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು